ನಾವು ಗೌಡರಾಗಿರೋದ್ರಿಂದ ಒಂದು ಗೌಡ್ರ ಕಾನ್ಸೆಪ್ಟಲ್ಲಿ ಒಂದು ಹಳ್ಳಿ ಸ್ಟೈಲ್ ಕಾನ್ಸೆಪ್ಟಲ್ಲಿ ನಾವು ಇದನ್ನ ಇದು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮಟನ್ನು, ಚಿಕನ್ನು, ತಲೆ ಮಟನ್ನು, ಬೋಟಿ, ಕೈಮಾ, ಆಮೇಲೆ ವೆಜ್ಜು, ನಾನ್ ವೆಜ್ ಎರಡು ಇದೆ ಸರ್. ಈ ಬಿಸ್ನೆಸ್ ನಿಂತಿರೋದೆ ಟೇಸ್ಟ್ ಮೇಲೆ, ಆಮೇಲೆ ಒಂದು ಸರ್ವಿಸ್ ಮೇಲೆ. ಓಕೆ, ಅದನ್ನು ನಾವು ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಎಲ್ಲೋದ್ರೂ ಜೀವನ ಮಾಡ್ಬೋದು ಸರ್. ಓಕೆ, ಮಟನ್ ಸಾರು ಅಂತೂ ಎಪ್ಪಿಗಾಗಿದೆ ಅಂತ ಹೇಳ್ತೀನಿ. ಹಲೋ, ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಯಾವ ಜಾಗ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಗೈಸ, ಬಟ್ ಪೀನಿಯಲ್ಲ, ಅದ್ರ ಪಕ್ಕದ ಏರಿಯಾಲ್ಲಿರುವಂಥ ಯಶವಂತಪುರ್ಗೆ ಬಂದಿದ್ದೀವಿ. ಯಶವಂತಪುರ ಸೆಕೆಂಡ್ ಫೇಸು, ಜುಬಿಲೆಂಟ್ ಕಂಪನಿ ಇದೆ, ಜುಬಿಲೆಂಟ್ ಡಿಸ್ಕವರಿ ಸೆಂಟರ್ ಅಂತ. ಅದು ಆಪೋಸಿಟಲ್ಲೇ ಎರಡೇ ವರ್ಷಗಳಿಂದ ಸ್ಟ್ರೀಟ್ ಫುಡಲ್ಲಿ ನಡೆಸ್ಕೊಂಡು ಬರ್ತಿರುವಂಥ ಗೌಡ್ರ ಮನೆ ಟಿಫನೀಸ್ ಗೈಸ. ಟಿಫನೀಸ್ ಬಟ್ ಟಿಫನ್ ಸಿಗಲ್ಲ, ಲಂಚ್ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. 12:30 to 4:00 ತನಕ ಟೈಮಿಂಗ್ಸು. ನಾನ್ ವೆಜ್ ಐಟಮ್ಸು ಪಕ್ಕ ಸ್ಟ್ರೀಟ್ ಫುಡ್ಡು, ನಾಟ್ ಇಶೆಲ್ ಫುಡ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಲೋಕಲಿ ತುಂಬ ಪಾಪ್ಯುಲರ್ ಗೈಸ್, ಈ ಕಡೆ ಓಡಾಡ್ತಿರ್ಬೇಕಾದ್ರೆ ನೋಡ್ತಾ ಇರ್ತೀವಲ್ವಾ. ಸೊ ನೋಡಿದಾಗ ತುಂಬಾ ತುಂಬ ಇಷ್ಟ ಆಯಿತು, ಬಟ್ ಒಂದ್ಸಲ ಟೇಸ್ಟ್ ಮಾಡಿದ್ದೀವಿ, ಸೊ ಅದು ಕೂಡ ಇಷ್ಟ ಆಯಿತು. ಸೊ ಮೇನಾಗಿ ಅದಕ್ಕೋಸ್ಕರನೇ ಬಂದ್ವಿ, ಕೇಳಿದ್ವಿ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಬಂದಿದ್ದೀವಿ, ಹೋಗೋಣ ಅವ್ರ ಜೊತೆ ಮಾತಾಡಿಸಿ, ಜಾಗದ ಬಗ್ಗೆ ತಿಳ್ಕೊಂಡು ಅವರ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾಗ ಹೊಸ ಮಾಡ್ತಾರೆ, ಲೈಕ್ ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಅಣ್ಣ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಅಣ್ಣ? ಸರ್ ನವೀನ್ ಕುಮಾರ್ ಅಂತ. ಓಕೆ, ಗೌಡ್ರ ಮನೆ ಟಿಫನೀಸ್. ಹಾಂ ಸರ್, ಏನು ಸ್ಪೆಷಲ್ ಹೆಸರು ಕ್ಯಾಚಿ? ಹಾಂ ಸರ್, ಇದೆ ನಾವು ಗೌಡ್ರಾಗಿರೋದ್ರಿಂದ ಒಂದು ಗೌಡ್ರ ಕಾನ್ಸೆಪ್ಟಲ್ಲಿ, ಅಂದರೆ ಹಳ್ಳಿ ಸ್ಟೈಲ್ ಕಾನ್ಸೆಪ್ಟಲ್ಲಿ ನಾವು ಇದನ್ನು ಇದು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಓಕೆ, ಒಂದು 8 years back. 8 years back ಆ್ಯಕ್ಚುಲಿ ನಾವು ರಾಜಕುಮ ಸಮಾಧಿ ಅಪೋಸಿಟ್, ನಮ್ದು ಎರಡು ರೆಸ್ಟೋರೆಂಟ್ ಇದೆ, ಹೋಟೆಲ್ ಗೌಡ್ರ ಮನೆ ಮತ್ತು ಹೋಟೆಲ್ ಗೌಡಾಸ್ ಹಳ್ಳಿ ಮನೆ ಅಂತ. ಓಕೆ, ಆಮೇಲೆ ಒಂದು ಮೊಬೈಲ್ ಕ್ಯಾಂಟೀನ್ ಇದೆ. ನಮ್ಮ ಸ್ಟಾರ್ಟಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮೊಬೈಲ್ ಕ್ಯಾಂಟೀನ್ ಅಂತ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಇವಾಗ ರೆಸ್ಟೋರೆಂಟ್ ಆಗಿದಾಗಿ ಇವಾಗ ಇಲ್ಲೋ, ಇದು ನಮ್ದು ಒಂದು 5th branch ಇದು. ಓಕೆ, ಆಲ್ಮೋಸ್ಟ್ ಟಿಫನೀಸ್ ಅಂತ ಇದೆ. ಹಾಂ ಸರ್, ಮಾರ್ನಿಂಗ್ ಆ್ಯಕ್ಚುಲಿ ಇಲ್ಲಿ ಬ್ರೇಕ್ಫಾಸ್ಟು, ಆಫ್ಟರ್ ಲಂಚ್ ವೆಜ್ ಅಂತ ಸ್ಟಾರ್ಟ್ ಮಾಡಿದ್ದಿಲ್ಲ. ಆಮೇಲೆ ಸ್ವಲ್ಪ ಇಲ್ಲಿ ನಾನ್ ವೆಜ್ ಕಸ್ಟಮರ್ಸು ಸ್ವಲ್ಪ ಜಾಸ್ತಿ, ಸ್ವಲ್ಪ ಎಲ್ಲ ಕೇಳ್ತಾ ಇದ್ರು. ಅದರಿಂದ ನಮ್ದು ಸೇಮ್ ನಮ್ಮ ರೆಸ್ಟೋರೆಂಟಲ್ಲಿ ನಾನ್ ವೆಜ್ ಅಲ್ಲಿ ರೆಡಿ ಆಗ್ತಿತ್ತಲ್ಲ, ಅದನ್ನು ಇಲ್ಲಿ ತೊಗೊಂಬಂದು ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇತ್ತು. ಓ, ಅಲ್ಲಿ ಮಾಡಿ ಮಾಡ್ತಾ ಇದ್ದೀರಾ? ಹೌದು ಸರ್, ಸೆಂಟ್ರಲ್ ಕಿಚನ್ ನಮ್ಗೆ, ಅದು ಅಲ್ಲಿಂದನೇ ಎಲ್ಲ ಪ್ರಿಪೇರ್ ಆಗಿ ಇಲ್ಲಿ ಬರುತ್ತೆ ಸರ್, ರೆಸ್ಟೋರೆಂಟಿಂದ ಎಲ್ಲ ಪ್ರಿಪೇರ್ ಆಗುತ್ತೆ. ಸೂಪರ್. ಆ್ಯಂಡ್ ಯಾವ್ಯಾವ ಐಟಮ್? ಇಲ್ಲಿ ಮಟನ್, ಚಿಕನ್, ತಲೆ ಮಟನ್, ಬೋಟಿ, ಕೈಮಾ, ಆಮೇಲೆ ವೆಜ್ ನಾನ್ ವೆಜ್ ಎರಡು ಇದೆ ಸರ್. ಆಮೇಲೆ ಚಿಕನ್ ಬಿರಿಯಾನಿನೂ, ನಾಟ್ ಸ್ಟೈಲ್ ಬಿರಿಯಾನಿ, ಚಿಕನ್ ಚಾಪ್ಸ್. ಓಕೆ, ಇಲ್ಲಿ ಏನು ಮೂವಿಂಗ್ ಇದೆ, ಇಲ್ಲಿ ಕಸ್ಟಮರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರ ಪ್ರಕಾರ ನಾವು ಇಲ್ಲಿ ಮೆನು ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ. ಆ್ಯಂಡ್ ಸುಮಾರು ಜನ ಕ್ರೌಡ್ ಲೋಕಲಿ ಪಾಪ್ಯುಲರ್ ಅಂತಲೂ ಕೇಳ್ಪಟ್ಟೆ, ಏನು ಕಾರಣ ಅಂತ ಅನ್ಕೋತೀರಾ? ಅದೇ ಸರ್, ಟೇಸ್ಟ್ ಸರ್, ಈ ಬಿಸ್ನೆಸ್ ನಿಂತಿರೋದೆ ಟೇಸ್ಟ್ ಮೇಲೆ, ಆಮೇಲೆ ಒಂದು ಸರ್ವಿಸ್ ಮೇಲೆ. ಓಕೆ, ಅದನ್ನು ನಾವು ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಎಲ್ಲೋದ್ರೂ ಜೀವನ ಮಾಡ್ಬೋದು ಸರ್. ಓಕೆ, ಆ್ಯಂಡ್ ಒಬ್ಬೊಬ್ರು ಅನ್ಕೋತಾರೆ ಸ್ಟ್ರೀಟ್ ಫುಡ್ ಇರುತ್ತೆ, ಕ್ಲೀನ್ ಇರುತ್ತಾ, ಹೇಗಿರುತ್ತಾ ಅಂತ. ನಿಮ್ಮ ಥಾಟ್ ಏನು ಸರ್ ಅದ್ರ ಮೇಲೆ? ಬಿಕಾಸ್ ನೀವು ರೆಸ್ಟೋರೆಂಟು ನಡೆಸ್ತಾ ಇದ್ದೀರಾ, ಸ್ಟ್ರೀಟ್ ಫುಡ್ ನಡೆಸ್ತಾ ಇದ್ದೀರಾ ಸರ್? ಅದೇ ಡಿಪೆಂಡ್ ಅಪಾನ್ ಪ್ಲೇಸ್. ಇವಾಗ ರೆಸ್ಟೋರೆಂಟ್ ಅಂದರೆ ಅಲ್ಲಿನ ಸರ್ವಿಸೇ ಬೇರೆ ಇರುತ್ತೆ, ಇಲ್ಲಿ ರೋಡ್ ಸೈಡು ಒಂದು, ಅದರಿಂದ ಇಲ್ಲಿಂದ ಇದು ಬೇರೆ ಥರನೇ ಸರ್. ಬಟ್ ನಾವು ಅಲ್ಲಿನ ಅಲ್ಲಿ ಎಕ್ಸ್ಪೆಕ್ಟೇಷನ್ ಆಲ್ಮೋಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಇಲ್ಲಿನ ತಕ್ಕಂಗೆ ಯಾವ್ದು ರೀತಿ ಆದಷ್ಟು ನಾವು ಕ್ಲೀನಾಗಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆದಷ್ಟು ಕ್ಲೀನಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಸರ್. 99%. ಸೂಪರ್. ಸುಮಾರು ಐಟಮ್ ಇದೆಯಲ್ಲ, ಬಂದವರು ಇದು ಖಂಡಿತ ನಮ್ಮಲ್ಲಿ ಟ್ರೈ ಮಾಡ್ಬೇಕಂದ್ರೆ ಯಾವ ಐಟಮ್ ಹೇಳ್ತೀರಾ ಸರ್? ಚಿಕನ್ ಚಾಪ್ಸು, ಬಿರಿಯಾನಿ, ಆಮೇಲೆ ಬೋಟಿ ಗೊಜ್ಜು ಸ್ಪೆಷಲ್ ಮಸ್ಟ್ ಟ್ರೈ ಮಾಡ್ಬೇಕು. ಸೂಪರ್ ಸರ್. ಓಕೆ ಸರ್, ಟೈಮ್ ಒಂದು 2:30 ಆಗಿತ್ತು, ಆಲ್ರೆಡಿ ಐಟಮ್ ಖಾಲಿ ಆಗೋಷ್ಟು ಬಂದು ಸರ್. ಆಲ್ಮೋಸ್ಟ್ ಇದು ಸೆಕೆಂಡ್ ಟೈಮ್ ಐಟಮ್ ಬಂದಿದೆ, ಆಲ್ಮೋಸ್ಟ್ ಫಸ್ಟ್ ರೌಂಡ್ ಎಲ್ಲ ಖಾಲಿ ಆಯಿತು. ಹಾಗೆ ಹಂಗಾದ್ರೆ ಎಷ್ಟು ಗಂಟೆ ತನಕ ಮಾಡ್ಕೊಂಡು? 12:45 to 4:30. ಓಕೆ, ಅದರಲ್ಲಿ 2 ಸಲ ಮಾಡ್ಕೊಂಡು ಇಡಬೇಕು. ಹೌದು ಹೌದು, 2 ಸಲ 3 ಸಲ 4 ಸಲ ಆಗ್ಬಿಡ್ತು ಒಂದ್ಸಲ. ಓಕೆ, ಬಟ್ ನಮ್ದಲ್ಲಿ ಅಲ್ಲಿ ಕುಕ್ಸ್ ಎಲ್ಲ ಅಲ್ಲಿ ರೆಡಿ ಇರೋದ್ರಿಂದ ಇಮ್ಮಿಡಿಯೇಟ್ ಹಿಂಗೆ ಖಾಲಿ ಆಗ್ತಿದ್ದಂಗೆ ಬಿಫೋರ್ ಅಲ್ಲೆಲ್ಲ ಪ್ರಿಪರೇಷನ್ಸ್ ನಡೆಯುತ್ತೆ. ಓಕೆ, ನಮ್ದು 5 branch ಇರೋದ್ರಿಂದ ಎಲ್ಲರೂ ಒಂದು ರೊಟೇಷನ್, ಬಟ್ ಇಲ್ಲ ಅಂತೂ ಕಳ್ಸೋದಿಲ್ಲ. ಆಲ್ಮೋಸ್ಟ್ ಒಂದು 4:30 ಮ್ಯಾಕ್ಸಿಮಮ್ ಎಲ್ಲ ಸರ್ವಿಸ್ ಮಾಡೇ ಮಾಡ್ತೀವಿ ಸರ್. ನಾನು ಟೇಸ್ಟ್ ಮಾಡಿದೆ, ಸರಿ ಮಸ್ತಿದೆ ಟೇಸ್ಟ್. ಥ್ಯಾಂಕ್ ಯು ಸರ್. ಸೊ ಅದು ಏನು ಸ್ಪೆಷಲ್ ಸರ್? ಆ್ಯಕ್ಚುಲಿ ನಮ್ದು ತಾಯಿಯವ್ರದ್ದು ರೆಸಿಪಿ, ಅದು ಅದು ಸೇಮ್ ರೆಸಿಪಿ ನಮ್ಮ ಕುಕ್ಸ್ ಎಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ ಸರ್. ಓಕೆ, ಸೊ ನಿಮ್ಮ ಹೋಮ್ ರೆಸಿಪಿನ ಮಾಡ್ತಾ ಇರೋದು? ಹೌದು ಹೌದು ಸರ್. ಸೂಪರ್. ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ MEF ಕಂಪ್ನಿ ಬ್ಯಾಕ್ ಸೈಡ್ ಗೇಟ್. ಓಕೆ, ನಿಯರ್ ಜುಬಿಲೆಂಟ್ಸ್ ಸೆಂಟರ್ ಆಪೋಸಿಟ್, ಇಲ್ಲೊಂದು ITX ಸೆಂಟರ್ ಇದೆ, ರಿಸರ್ಚ್ ಸೆಂಟರ್, ಅದು ಆಪೋಸಿಟ್ ಇದೆ ಸರ್. ಸೂಪರ್, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕು 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 ಬಿಡಿ, ಮಾಡಿದ್ದಾರೆ. ಈಗ ಇದಕ್ಕೆ ಆಫ್, ಮಿಕ್ಕಿದೆಲ್ಲಾನು ಆಫ್. ಮುದ್ದೆ 20 rupees, ಇದು 18 ಎಲ್ಲ ಒಂದೇ ರೇಟ್, 60. ಮುದ್ದೆ ಎಲ್ಲ 20, ಸಿಂಗಲ್ ಪಾಟ.
ನಮ್ಮ ಊಟ ನಾವು ತಗೊಂಡಿದ್ದೀವಿ, ಪರೋಟನೂ ಸಿಗುತ್ತೆ, ಮುದ್ದೆನೂ ಸಿಗುತ್ತೆ. ನನ್ನ ಮುದ್ದೆ ತೊಗೊಂಡಿದ್ದೀನಿ ಗೈಸ, ಗೌಡ ರೋಟ್ಲ್ ಅಂದಮೇಲೆ ಮುದ್ದೆ ತಿಂದೇ ಇದ್ರೆ ಹೇಗೆ? 20 ರೂಪಾಯಿ ಮುದ್ದೆ ಕಾಸ್ಟು, ಯಾವುದೇ ಸೈಡ್ ಡಿಶ್ ತೊಗೊಂಡ್ರು 60 ರೂಪೀಸ್ ಹಾಫ್ ಪ್ಲೇಟಿಗೆ ಚಾರ್ಜ್ ಮಾಡ್ತಾರೆ. ನಾನು ಚಿಕನ್ ಗ್ರೇವಿ ಹಾಫ್ ತೊಗೊಂಡಿದ್ದೀನಿ ವಿತ್ ಒಂದು ಮುದ್ದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ಗ್ರೀನ್ ಮಸಾಲ ಗ್ರೇವಿ ಯೆಲ್ಲೋ ಶೀಟ್ ಕೆಳಗಡೆ ಇದೆ, ಲೈಟಾಗಿ ಟಿಂಟ್ ಹೊಡೆದಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಬಿಡಿ. ರಾಗಿ ಮುದ್ದೆ ಗೈಸ್, ಓ ಮೈ ಗಾಡ್. ಈ ಜಾಗದಲ್ಲಿ 2 ಹೋಟ್ಲಿದೆ, ಒಂದು ನಾನ್ ವೆಜ್ಜು, ಒಂದು ವೆಜ್ಜು. ನಾನ್ ವೆಜ್ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ, ಜನ ಅಂತೂ ಬರ್ತಾನೆ ಇರ್ತಾರಪ್ಪ ಇಲ್ಲಂತೂ. ಒಂದು ತಿಕ್ಕು ಗ್ರೇವಿ, ಕ್ಲೀನಾಗಿ ಮುದ್ದೆನೇ ಕಾಣದೇ ಇರೋಷ್ಟು ಅಂಟು ಅಂಟಿದೆ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ. ಆಹಾ, ಒಂದು ತಿಕ್ಕು ಗ್ರೇವಿ, ಗ್ರೀನ್ ಮಸಾಲ, ಚಿಕನ್ ಫ್ಲೇವರ್ ಎಷ್ಟು ಇಳಿದಿದೆ ಗೊತ್ತಾ, ಭಾರಿ ಹಾಕಿದ್ದಾರೆ ಅಂತಲೇ ಹೇಳ್ಬಿಡ್ತೀನಿ ಗೈಸ್. ಬಾಯಲ್ಲಿ ಹಾಕಿದ ತಕ್ಷಣ ನೀರು, ಮೌತ್ ವಾಟ್ರಿಂಗ್ ಅಂತಲೇ ಹೇಳ್ಬೋದು. ಇದಕ್ಕೂ ಮುಂಚೆ ಒಂದು ಹೋಟ್ಲ್ ಮಾಡ್ಕೊಂಡು ಬಂದೆ, ಅಲ್ಲೂ ಸೇಮ್ ಗ್ರೀನ್ ಮಸಾಲ, ಬಟ್ ಅಲ್ಲಿ ತೆಳುವಾಗಿತ್ತು. ಸ್ಪಾರ್ ಕೊಡಿಯುತ್ತೆ ಈ ಗ್ರೇವಿ ಅಂತೂ, ಲಿಟ್ರಲಿ ಆನ್ ಪಾಯಿಂಟ್ಗೆ ಟೇಸ್ಟ್ ಕೊಡುವಂಥ ಒಂದು ಗ್ರೇವಿ. ಮುದ್ದೆ ಒಟ್ಟಿಗೆ ಅಂತೂ ಅಷ್ಟು 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 ಆಪ್ಟ್ ಆಗಿದೆ, ಪರೋಟ ಒಟ್ಟಿಗೆ ತಿಂದರೆ ಅಂತೂ ಕಳೆದೇ ಹೋಗ್ಬಿಡ್ತೀರ. ಬೆಸ್ಟ್ ಗೈಸ್. ಬೆಸ್ಟ್ 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 ಟೇಸ್ಟು. ಪೀಸಸ್ ಅಂತೂ ಕ್ಲೀನಾಗಿ ಬೇಯಿಸಿದ್ದಾರೆ, ಇಟ್ಸ್ ಸೋ ಸಾಫ್ಟು. ಮಸಾಲಾನೇ ಆನ್ ಪಾಯಿಂಟ್ ಅಂತ ಹೇಳ್ತೀನಿ, ಮಸಾಲಾಗೋಸ್ಕರ ಮಸ್ತ್ 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 ರೆಕಮೆಂಡ್ ಮಾಡಿ. ತಿಂತಾ ತಿಂತಾ ಬಾಯಲ್ಲಾಗೆ ನೀರು ಬರ್ತಾ ಇದೆ ಗೈಸ್. ಆಹಾ, ಅದಕ್ಕೆ 80 ರೂಪೀಸ್ ಅಫೋರ್ಡಬಲ್ ಅಂತಲೇ ಹೇಳ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಗ್ರೇವಿ ಇಸ್ಕೊಳ್ಳಿ, ಫುಲ್ಲು ಮುದ್ದೆ ಒಟ್ಟಿಗೆ ತಗೊಳ್ಳಿ. ಒಂದು ಗುಟುಕು ಮುದ್ದೆ ಹೋಗುತ್ತೆ ಲೈಟಾಗಿ ಬಾಯಲ್ಲ, ಗ್ರೇವಿ ಅಂಟಿಕೊಳ್ಳುತ್ತೆ. ಲೈಟಾಗಿ ಪ್ರೆಸ್ ಮಾಡಿ ನೋಡಿ ಆ ಟೇಸ್ಟ್ ಅಂತೂ. ನಾಲ್ಗೆ ಇವತ್ತು ಫುಲ್ ಎಂಜಾಯ್ ಅಂತಲೇ ಹೇಳ್ಬಿಡ್ತೀನಿ. ಮಸ್ಟ್ ಟ್ರೈ, ಬಂದರೆ ಇದನ್ನು ಟ್ರೈ ಮಾಡಿ, ಗ್ಯಾರಂಟಿ ಇಷ್ಟಪಡ್ತೀರಾ? ನಾನು ಖಾಲಿ ಮಾಡಿಬಿಟ್ಟು ರೈಸ್ ಇಸ್ಕೊತೀನಿ. ಆಫ್ 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 ಕೊಟ್ಬಿಟ್ರೆ ಸಾಕು, ಸಾಕು ಸಾಕು. ಇದಕ್ಕೇನಿದೆ, ಇದಕ್ಕೇನಿದೆ, ಯಾವ್ದು ಚೆನ್ನಾಗಿರುತ್ತೆ? ಎಲ್ಲ ಚೆನ್ನಾಗಿರುತ್ತೆ ಅಣ್ಣ. ರೈಸ್ ಯಾವ್ದು ಹಾಕ್ಸ್ಕೊಳ್ಳಿ ಅಣ್ಣ, ಗ್ರೇವಿ ಮಾತ್ರ ಹಾಕಿ ಅಣ್ಣ. ಒಂದು ಉಂಡೆ ಹಾಕಿ ಅಣ್ಣ. ಹಾಂ, ಎಷ್ಟು ಒಂದು ಆ ಪ್ಲೇಟಿಗೆ? ಇದು ಎಲ್ಲ ಸೇಮ್ ಸರ್, 8 ಪೀಸ್ ಬರುತ್ತೆ, ಹಾಫ್ 60. ಸಾಕಲ್ಲ, ಸಾಕಣ್ಣ. ಕೊನೆಯ ಐಟಮ್ಮು ರೈಸ್ ಒಟ್ಟಿಗೆ ಮಟನ್ ಕೈಮಾ ಸಾರು. ಹಾಫ್ ಪ್ಲೇಟಿಗೆ 2 ಕೈಮಾ ಉಂಡೆ ಕೊಡ್ತಾರೆ ಗೈಸ್, ಅದು ಕಾಸ್ಟ್ ಕೂಡ 60 ರೂಪಾಯಿ. ಹೇಗಿದೆ ಅಂತ ನೋಡಿ. ಓ ಮೈ ಗಾಡ್, ಕ್ಲೀನ್ ಬ್ರೇಕ್ ಒಂದು ಕಲಿಸ್ಕೊಂಡು, ಒಂಥರ ಹಳ್ಳಿ ಸ್ಟೈಲ್ ಊಟ ಇದ್ದಂಗೆ ಇದೆ ಟೇಸ್ಟ್ ಅಂತೂ. ಟೇಸ್ಟ್ ಮಾಡೋಣ. ಆಹಾ, ಮಟನ್ ಕೈಮಾ ಗ್ರೇವಿ ತುಂಬಾ ತುಂಬ ಚೆನ್ನಾಗಿದೆ, ತೆಳುವಾಗಿದೆ, ಲೈಟಾಗಿ ಸೊಪ್ಪು ಹಾಕಿದ್ದಾರೆ, ಅದರ ಫ್ಲೇವರ್ ಸ್ವಲ್ಪ ಗೊತ್ತಾಗುತ್ತೆ ಗೈಸ. ಆಲ್ರೆಡಿ ಚಿಕನ್ ಗ್ರೇವಿ ಹಾಕೊಂಡಿದ್ದೇನಲ್ಲ, 2 ಮರ್ಜಾಗೋಗಿದೆ, ಮಿಕ್ಸ್ಡ್ ಫ್ಲೇವರು, ಬಟ್ ಆ ಟೇಸ್ಟ್ ತುಂಬಾ ತುಂಬ ಚೆನ್ನಾಗಿದೆ. ಲಿಟ್ರಲ್ ಈ ಫ್ಲೇವರ್ ರಿಸೆಂಬಲ್ ಆಗೋದು ಈ ಬೀಗ್ರ ಮನೇಲಿ ಊಟಕ್ಕೆ ಹೋದಾಗ ಮಿಕ್ಸ್ ಆದಂಗೆ ಒಂದು ಟೇಸ್ಟ್ ಕೊಡುತ್ತೆ. ಮಟನ್ ಸಾರು ಅಂತೂ ಎಪ್ಪಿಗಾಗಿದೆ ಅಂತ ಹೇಳ್ತೀನಿ, ತೆಳು ಅದೊಂಥರ ರೈಸ್ ಜೊತೆ ತಿನ್ಬೇಕಾದ್ರೆ ಸಖತ್ ಐಟಮ್ ಅಂತಲೇ ಹೇಳ್ತೀನಿ. ಹೈ ಸ್ಪೈಸಸ್ ಫ್ಲೇವರ್ ಅಂತಲೇ ಹೇಳ್ಬಿಡ್ತೀನಿ, ಮಟನ್ ತಿನ್ನಬೇಕಾದ್ರೆ ಒಂದು ಬಾಂಬು. ಸೈಸ್ ಸ್ಪೈಸಸ್ ಫ್ಲೇವರು, ಸೊಪ್ಪಿನ ಫ್ಲೇವರು, ಮಟನ್ದು ಸ್ಟಾಕ್ ಔಟ್ ಆಗುತ್ತೆ ತಿನ್ನಬೇಕಾದ್ರೆ. ಮೇನಾಗಿ ಇಲ್ಲಿ ಯಾಕೆ ಬರಬೇಕಂದ್ರೆ, ನಾನ್ ವೆಜ್ಜು ಅಫೋರ್ಡಬಲ್ ಪ್ರೈಸ್ಗೆ ಹಳ್ಳಿ ಶೈಲಿ ಊಟ ಟ್ರೈ ಮಾಡಬೇಕಂದ್ರೆ ಈ ಜಾಗ ಖಂಡಿತ ಬರ್ಬೋದು ಗೈಸ. ಈ ಝೋನ್ಗೆ ಬಂದಾಗ, ಯಶವಂತಪುರ ಕಡೆ ಬಂದಾಗ ಎಲ್ಲಾದರೂ ಟ್ರೈ ಮಾಡಬೇಕು, ಊಟ ಮಾಡಬೇಕಂತ ಅನಿಸಿದಾಗ ಈ ವಿಡಿಯೋ ಗೊತ್ತಿದ್ದರೆ ಈ ಜಾಗನ ಬಂದು ವಿಸಿಟ್ ಮಾಡಿಬಿಟ್ಟು ಖಂಡಿತ ಟೇಸ್ಟ್ ಮಾಡಿ ಇಷ್ಟಪಡ್ತೀರಾ.
ಜಾಗದ ಅಡ್ರೆಸ್ಸು ಪ್ರೈಸಿಂಗು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಪ್ರೈಸಿಂಗ್ ತಿರ್ಗ ಹೇಳ್ಬಿಡ್ತೀನಿ. ಸ್ಟಾರ್ಟರ್ಸ್ ಯಾವುದೇ ತೊಗೊಂಡ್ರು 60 ರೂಪಾಯಿ, ಮುದ್ದೆ 20 ರೂಪಾಯಿ, ಹಾಫ್ ರೈಸ್ ಐ ತಿಂಕ್ ಅದು ಕೂಡ 20-25 ರೂಪಾಯಿ ಎಷ್ಟೇ ಕೊಟ್ಟಿರ್ತಾರೆ. ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಏನಿದು ಮತ್ತೆ ಮತ್ತೆ ಹೋಗ್ತಿದೆ ಗೌಡ್ರು ಮನೆ ಟಿಫನಿಸು. ಬೋರ್ಡ್ ನೋಡ್ಕೊಂಡು ಹೋಗ್ಬಿಟ್ಟು ಟಿಫನ್ಗೆ ಬಂದ್ಬಿಡ್ಬೇಡಿ, ಲಂಚ್ಗೆ ಬನ್ನಿ. ಲಂಚ್ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾರೆ 12-4 ತನಕ ಟೈಮಿಂಗ್ಸು. ಓಕೆ, ಬೆಸ್ಟ್ ಸ್ಪಾಟ್ ಟು ವಿಸಿಟು. ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಗೈಸ್ ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್.